ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಆಗಲೇ ಮತ್ತೊಂದು ವಾರಕ್ಕೆ ನಾವು ಕಾಲಿಟ್ಟಿದ್ದೀವಿ. ಈ ವಾರದಲ್ಲಿ ಯಾರಿಗೆ ಏನು ಫಲ, ಶುಭ ಫಲ ಯಾರಿಗೆ, ಅಶುಭ ಫಲ ಯಾರಿಗೆ, ಈ ಇದನ್ನು ಸ್ವಲ್ಪ ನಾವಿವತ್ತು ಸ್ವಲ್ಪ ವಿವರವಾಗಿ ತಿಳ್ಕೊಳಕ್ಕೆ ಪ್ರಯತ್ನವನ್ನು ಮಾಡೋಣ. 23ನೇ ತಾರೀಕಿನಿಂದ 29ನೇ ತಾರೀಕಿನವರೆಗೆ ಬರ್ತಕ್ಕಂತಹ ಈ 7 ದಿನಗಳಲ್ಲಿ ಆಗಬಹುದಾದಂತಹ ಯಾವುದೇ ರೀತಿಯ ಗೊಂದಲಗಳಿರ್ಬೋದು ಅಥವಾ ಶುಭ ಫಲಗಳಿರ್ಬೋದು ಎಲ್ಲವನ್ನು ತಿಳ್ಕೊಳ್ಳೋಣ. ಆದರೆ ಈ ವಾರದಲ್ಲಿ ಮತ್ತೊಂದು ವಿಚಾರ ವಿಶೇಷ ಏನಂತ ಹೇಳಿದ್ರೆ ಸೂರ್ಯಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ದು. ಹಾಗಾಗಿ ಕೆಲವರಿಗೆ ಸಾಕಷ್ಟು ರೀತಿಯ ಉತ್ತಮ ಫಲಗಳನ್ನು ಕಾಣುವಂತಹ ಯೋಗವೂ ಇರುತ್ತೆ. ಆದರೆ ಅನೇಕ ರೀತಿಯ ಸಮಸ್ಯೆಗಳು ಕೂಡ ಬರ್ತಕ್ಕಂತಹ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಸ್ವಾಮಿಯ ಆರಾಧನೆಯನ್ನು ಮಾಡೋದರಿಂದ ಆಗಬಹುದಾದಂತಹ ಸಮಸ್ಯೆಗಳಿಂದ ಹೊರಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಆಸ್ತಿಗೆ ಸಂಬಂಧಪಟ್ಟಂತಹ ಅನೇಕ ವಿವಾದಗಳು ನಿಮ್ಮನ್ನು ಒಂದು ರೀತಿಯ ಕಾಡೋದಕ್ಕೆ ಶುರುವಾಗುವಂತಹ ಕಾಲವಾಗಿದೆ. ಅದರಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ಉಂಟಾಗ್ತಕ್ಕಂಥದ್ದು. ಅದರಿಂದ ಮಾನಸಿಕವಾಗಿ ಸ್ವಲ್ಪ ನಿಮಗೆ ಹಿಂಸೆಗಳು ಆಗುವಂಥದ್ದು, ಒತ್ತಡಗಳು ಉಂಟಾಗ್ತಕ್ಕಂಥದ್ದು, ಕ್ರಯ ವಿಕ್ರಯಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯ ಒಂದು ಗೋಜಲಿಗೆ ಸಿಕ್ಕಿ ಹಾಕಿಕೊಳ್ಳುವಂತಹ ಅವಕಾಶಗಳು ಒದಗಿ ಬರ್ತಾ ಇದೆ. ಹಾಗಾಗಿ ಈ ವಾರದಲ್ಲಿ ಯಾವುದೇ ರೀತಿಯ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರವನ್ನು ನೀವು ಮಾಡೋದೇ ಆದರೆ ಸಹಿಯನ್ನು ಹಾಕೋದು ಮಾತ್ರ ಬೇಡ. ಎಲ್ಲ ವಿಚಾರವನ್ನು ತಿಳ್ಕೊಳ್ಳಿ, ವ್ಯವಹಾರವನ್ನು ಮಾಡಿ. ಆದರೆ ಯಾವುದೇ ತೀರ್ಮಾನಕ್ಕೆ ಮಾತ್ರ ಈ ವಾರದಲ್ಲಿ ಬರದೇ ಇದ್ದರೆ ಅದು ಕ್ಷೇಮಕರವಾಗುತ್ತೆ. ಹಾಗಾಗಿ ಭೂ ವಿಚಾರವಾಗಿ ಸ್ವಲ್ಪ ಸಮಸ್ಯೆಗಳು ಹುಟ್ಟಿಕೊಳ್ತಕ್ಕಂತಹ ವಾರ ಈ ವಾರವಾಗಿದೆ. ಇನ್ನು ಕೌಟುಂಬಿಕವಾಗಿ ಯೋಚನೆ ಮಾಡುವಾಗ ಮನೆಯಲ್ಲಿ ಒಬ್ಬರಿಗೊಬ್ಬರಿಗೆ ಅನೇಕ ರೀತಿಯ ಮನಸ್ತಾಪಗಳು ಬರುವಂಥದ್ದು, ಅದು ಕೆಲವೊಮ್ಮೆ ತಾರಕಕ್ಕೆ ಹೋಗಿ ವಿಪರೀತವಾಗುವಂತಹ ಲಕ್ಷಣಗಳು ಕೂಡ ಇರೋದರಿಂದ ನೀವು ಹೆಚ್ಚಾಗಿ ವಾದ ವಿವಾದವನ್ನು ಮಾಡದೇ ಇರೋದು ಸರ್ವಕ್ಷೇಮವಾಗತ್ತೆ. ಆ ನಿಟ್ಟಿನಲ್ಲಿ ಸ್ವಲ್ಪ ನೀವು ಹೆಚ್ಚಿನ ಒಂದು ಗಮನವನ್ನು ಮಾತಿನ ಕಡೆಗೆ ಕೊಟ್ಟರೆ ಒಳಿತು. ಅದರ ಜೊತೆಗೆ ನಿಮ್ಮ ಮೊದಲೇ ಈ ಬೇರೆಯ ರೀತಿಯ ವ್ಯವಹಾರಿಕವಾಗಿ ಕೂಡ ಸ್ವಲ್ಪ ಸಮಸ್ಯೆಗಳು ಇರೋದರಿಂದ ಮೊದಲೇ ಮಾನಸಿಕವಾಗಿ ಕುಗ್ಗಿರ್ತೀರ. ಈ ಸಮಯದಲ್ಲಿ ಮನೆಯಲ್ಲಿ ಯಾರು ಏನು ಮಾತಾಡಿದ್ರೂ ಕೂಡ ನಿಮಗೆ ಅದು ತಪ್ಪಾಗಿಯೇ ಕಾಣುತ್ತೆ. ಆದರೆ ನಿಮ್ಮ ಸಮಯ ಸರಿ ಇಲ್ಲದೇ ಇರೋದರಿಂದ ನೀವು ಯಾವುದೇ ರೀತಿಯ ವಿವಾದಕ್ಕೂ ಕೂಡ ಹೋಗದೇ ಇದ್ದರೆ ತುಂಬ ಕ್ಷೇಮಕರವಾಗುತ್ತೆ. ಮನಸ್ಸು ಕೆಡೋದ್ರಿಂದ ಆರೋಗ್ಯದ ಮೇಲೆ ಕೂಡ ಇದರ ಪರಿಣಾಮ ಬೀರಿ ಸ್ವಲ್ಪ ಆ ಭಾಗದಲ್ಲಿಯೂ ಕೂಡ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಹಾಗಾಗಿ ಮೇಷರಾಶಿಯವರು ಸ್ವಲ್ಪ ಹೆಚ್ಚಿನ ಗಮನವನ್ನು ನೀವು ನಿಮ್ಮ ಮಾತು ನಡೆ ನುಡಿ ಈ ಕಡೆಗೆ ಇಟ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಿ ಅದರಿಂದ ನೀವು ಈ ವಾರವನ್ನು ಯಶಸ್ವಿಯಾಗಿ ಕಳೆಯೋದಕ್ಕೆ ಅವಕಾಶ ಆಗುತ್ತೆ. ವೃಷಭರಾಶಿಯವರಿಗೆ ನೀವು ಕೆಲಸವನ್ನು ಮಾಡ್ತಕ್ಕಂತಹ ಕಚೇರಿಗಳಲ್ಲಿ ಅಥವಾ ನಿಮ್ಮ ಉದ್ಯೋಗದ ಒಂದು ವ್ಯಾಪಾರದ ಸ್ಥಳಗಳಲ್ಲಿ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥವರು ನಿಮಗೆ ಯಾವುದೋ ರೀತಿಯಲ್ಲಿ ಒಂದು ರೀತಿಯ ಕುಚೋದ್ಯವನ್ನು ಮಾಡ್ತಕ್ಕಂಥದ್ದು, ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುವಂತಹ ಕೆಲವು ಅವಹೇಳನಕಾರಿಯಾದಂತಹ ಮಾತುಗಳನ್ನು ಆಡುವಂಥದ್ದು, ಈ ರೀತಿ ಎಲ್ಲ ಅವಕಾಶಗಳು ಕೂಡ ಕಂಡುಬರುತ್ತೆ. ಜೊತೆಗೆ ಗ್ರಹಣದ ಪ್ರಭಾವದಿಂದ ಕೂಡ ನಿಮಗೆ ಸ್ವಲ್ಪ ಹೆಚ್ಚಿನ ಒಂದು ಸಮಸ್ಯೆಗಳು ಬರುವಂತಹ ಲಕ್ಷಣಗಳು ಇದೆ. ಹಾಗಾಗಿ ಈ ವಾರದಲ್ಲಿ ನೀವು ಸ್ವಲ್ಪ ಹೆಚ್ಚಿನ ಜಾಗರೂಕರಾಗಿರಬೇಕಾಗತ್ತೆ. ಆದರೆ ನಿಮಗೆ ವ್ಯಾಪಾರ ವ್ಯವಹಾರಕ್ಕೆ ಹೆಚ್ಚಿನ ಹೊರಗಡೆಯಿಂದ ಮಾಲು ಬರೋದಿದ್ದರೆ ಅವೆಲ್ಲವೂ ಸುಲಲಿತವಾಗಿ ಬರುತ್ತೆ, ವ್ಯವಹಾರವೆಲ್ಲವೂ ಚೆನ್ನಾಗಿ ಆಗುತ್ತೆ, ಆದಾಯವೂ ಚೆನ್ನಾಗಿ ಇರುತ್ತೆ. ಈ ಭಾಗದಲ್ಲಿ ಯಾವುದೇ ಕೊರತೆ ಇಲ್ಲ. ಆದರೂ ಕೂಡ ಯಾವುದೋ ರೀತಿಯಲ್ಲಿ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಕ್ಕಂಥದ್ದು, ಯಾರಾದರೂ ಕೂಡ ಒಂದು ರೀತಿಯ ಸ್ವತಃ ಉದ್ಯೋಗವನ್ನು ಮಾಡ್ತಕ್ಕಂಥವ್ರಿಗೆ ಕಾರ್ಮಿಕರ ಕಡೆಯಿಂದ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥದ್ದು, ಅವರು ರಜೆಯ ಮೇಲೆ ಹೋಗಿ ಕಾಲಕ್ಕೆ ಸರಿಯಾಗಿ ನೀವು ಯಾವುದೇ ರೀತಿಯ ಒಪ್ಪಿಕೊಂಡಂತಹ ಕಾರ್ಯವನ್ನು ಸಂಪೂರ್ಣಗೊಳಿಸೋದಕ್ಕೆ ಆಗದೇ ಇರುವಂಥದ್ದು, ಈ ರೀತಿ ಎಲ್ಲ ಸಮಸ್ಯೆಗಳು ಕೂಡ ಕಂಡು ಬರುವಂತೆ ಇದೆ. ಜೊತೆಗೆ ನಿಮಗೆ ಸ್ವಲ್ಪ ಆರೋಗ್ಯದ ಮೇಲೆ ಕೂಡ ಸ್ವಲ್ಪ ಯಾವುದೋ ರೀತಿಯಲ್ಲಿ ಕಿರಿಕಿರಿ ಉಂಟಾಗಿ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುವಂತಹ ಲಕ್ಷಣಗಳು ಕೂಡ ಇರೋದರಿಂದ ನೀವು ಗ್ರಹಣದ ಪ್ರಭಾವ ಹಾಗೂ ನಿಮ್ಮ ಜಾತಕ ರೀತಿಯಲ್ಲಿ ಇರತಕ್ಕಂತಹ ಸಮಸ್ಯೆಯ ಪ್ರಭಾವ ಎರಡೂ ಸೇರಿಕೊಂಡು ಸ್ವಲ್ಪ ಗೊಂದಲಮಯವಾಗಿ ಒಂದು ರೀತಿಯ ಕಾಲ ಕಳೆಯುವಂತಹ ವಾರವಾಗಿರುತ್ತೆ.
ಹಾಗಾಗಿ ಸ್ವಲ್ಪ ಹುರುಳಿ ಕಾಳನ್ನು ನೀವು ದಾನವಾಗಿ ಕೊಡುವಂಥದ್ದು, ಜೊತೆಗೆ ನೀವು ಯಾವುದಾದರೂ ದೇವಾಲಯಕ್ಕೆ ಹೋಗಿ ಸಂಜೆ ಹೊತ್ತು 5-5 ನಿಮಿಷಗಳ ಕಾಲ ಕೂತಿದ್ದು ಬರೋದರಿಂದ ಮನಸ್ಸಿಗೆ ಸ್ವಲ್ಪ ಶಾಂತಿ ಪಡೆಯೋದಕ್ಕೆ ಅವಕಾಶ ಆಗತ್ತೆ. ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಬಹಳ ವರ್ಷಗಳಿಂದ ನೀವು ಯಾವುದೋ ಒಂದು ಸಾಧನೆಯನ್ನು ಮಾಡಬೇಕು ಅನ್ನುವ ಒಂದು ಸಂಕಲ್ಪವೇನಿರುತ್ತೆ ಅದು ಈ ವಾರದಲ್ಲಿ ಪೂರ್ಣಗೊಳ್ಳುವಂತಹ ಅವಕಾಶಗಳು ಒದಗಿ ಬರುತ್ತೆ. ಹಾಗಾಗಿ ನಿಮ್ಮ ಸಾಧನೆಯ ಒಂದು ಶಿಖರಕ್ಕೆ ಏರುವಂತಹ ಅವಕಾಶ ಇರೋದರಿಂದ ಒಂದು ರೀತಿಯ ಪರಿಪೂರ್ಣತೆ ನಿಮ್ಮಲ್ಲಿ ಇರುತ್ತೆ, ಸಂತೋಷ ಇರುತ್ತೆ, ಹೃದಯದಲ್ಲಿ ಏನೋ ಒಂದು ರೀತಿಯ ಆನಂದ ಉಂಟಾಗುವಂತಹ ಕಾಲ ನಿಮ್ಮ ಭಾಗಕ್ಕೆ ಇದೆ. ನೋಡಿ, ಎಲ್ಲರಿಗೂ ಕೂಡ ಅವರ ಕನಸುಗಳನ್ನು ಪರಿಪೂರ್ಣಗೊಳಿಸೋದಕ್ಕೆ ಕಾಲಾವಕಾಶ ಎಲ್ರಿಗೂ ಸಿಕ್ಕೋದಿಲ್ಲ. ನಿಮಗೂ ಇಷ್ಟು ದಿವಸ ಸಿಕ್ಕಿರಲಿಲ್ಲ, ಈಗ ಸಿಗ್ತಾ ಇದೆ. ಹಾಗಾಗಿ ಈ ಸಮಯವನ್ನು ಸರಿಯಾಗಿ ಬಳಸಿಕೊಂಡು ಅದನ್ನು ಪೂರ್ಣಗೊಳಿಸಿ ಅದರಿಂದ ನಿಮಗೆ ಹೆಚ್ಚಿನ ಒಂದು ಪ್ರಶಂಸೆಗಳು ಬರ್ತಕ್ಕಂಥದ್ದು, ಆ ನಿಟ್ಟಿನಲ್ಲಿ ನೀವು ಹೆಚ್ಚಿನ ಒಂದು ಯಾವುದೋ ರೀತಿಯ ಒಂದು ಒಂದು ಹೊಸ ಚೈತನ್ಯ ನಿಮ್ಮನ್ನು ಆವರಿಸಿಕೊಳ್ಳುವಂತಹ ಎಲ್ಲ ಲಕ್ಷಣವೂ ಇರುವಂಥದ್ದು. ಇದರ ಜೊತೆಗೆ ನೋಡಿ, ಟೈಮ್ ಚೆನ್ನಾಗಿದೆ ಅಂದರೆ ಎಲ್ಲವೂ ಚೆನ್ನಾಗೇ ಇರುತ್ತೆ. ಮನೆಗೆ ಯಾರ್ಯಾರೋ ನಿಮಗೆ ಬೇಕಾದಂಥವರು, ನಿಮಗೆ ಹಿತವಾಗಿರ್ತಕ್ಕಂಥವ್ರು ಬರ್ತಾರೆ. ಅವರ ಜೊತೆಯಲ್ಲಿ ಸಿಹಿ ಊಟ ಮಾಡುವಂತಹ ಯೋಗ ನಿಮ್ಮ ಪಾಲಿಗಿದೆ. ಅದರ ಜೊತೆಗೆ ನೀವು ಎಲ್ಲರೂ ಒಟ್ಟಾಗಿ ಸೇರಿ ಒಂದು ರೀತಿ ಕಾಲ ಕಳೆಯುವಂತಹ ಅವಕಾಶ ಅಥವಾ ಹೊರಗಡೆ ಹೋಗ್ತಕ್ಕಂತಹ ಅವಕಾಶ ಇವೆಲ್ಲವೂ ಕೂಡ ಈ ವಾರದಲ್ಲಿ ಇದೆ. ಅದರಿಂದಾಗಿ ನೀವು ಒಂದು ರೀತಿಯಲ್ಲಿ ಒಂದು ರೀತಿಯ ಸಮಾಧಾನಕರವಾಗಿ ಸಂತೋಷಕರವಾಗಿ ಇರತಕ್ಕಂತಹ ವಾತಾವರಣ ನಿಮ್ಮ ಮನೆಯಲ್ಲಿ ಉಂಟಾಗುವಂತೆ ಇದೆ. ಆದರೆ ವಾರಾಂತ್ಯದ ಹೊತ್ತಿಗೆ ಸ್ವಲ್ಪ ಕುಟುಂಬದಲ್ಲಿ ಕಿರಿಕಿರಿ ಉಂಟಾಗುವಂಥದ್ದು, ಒಬ್ಬರಿಗೊಬ್ಬರಿಗೆ ಮಾತುಕತೆಗಳು ಆಗುವಂಥದ್ದು, ಗಂಡ ಹೆಂಡಿರಲ್ಲಿ ವಿರಸಗಳು ಬರ್ತಕ್ಕಂಥದ್ದು, ಈ ರೀತಿಯ ಅವಕಾಶಗಳಿದೆ. ಅದಷ್ಟನ್ನು ನಿಭಾಯಿಸಿಕೊಂಡ್ರೆ ವಾರವೆಲ್ಲವೂ ಕೂಡ ಚೆನ್ನಾಗಿಯೇ ಇದೆ. ಕಟಕರಾಶಿ, ಕಟಕರಾಶಿಯವರಿಗೆ ಮಿಶ್ರ ಫಲಗಳನ್ನು ಕಾಣುವಂತಹ ಯೋಗ. ನೀವು ಈ ವಾರದಲ್ಲಿ ವಿದೇಶದಿಂದ ಯಾವುದಾದರೂ ಕೂಡ ವ್ಯವಹಾರಕ್ಕೆ ನೀವು ಕೈ ಹಾಕಿದ್ದೆ ಆದರೆ ಆ ಕೆಲಸ ಸುಗಮವಾಗಿ ನಡೆಯುವಂತಹ ಅವಕಾಶ ಈ ವಾರದಲ್ಲಿ ನಿಮ್ಮ ಪಾಲಿಗೆ ಸಿಗ್ತಾ ಇದೆ. ಅಥವಾ ವಿದೇಶ ಪ್ರಯಾಣವನ್ನು ಮಾಡಬೇಕು ಅಥವಾ ಅಲ್ಲಿ ಯಾವುದಾದರೂ ಕೂಡ ಉದ್ಯೋಗವನ್ನು ಅರಸಿ ಹೋಗಬೇಕು ಅನ್ನುವಂಥವರಿಗೆ ಈ ವಾರದಲ್ಲಿ ಪ್ರಯತ್ನ ಪಟ್ಟರೆ ಆ ನಿಟ್ಟಿನಲ್ಲಿ ನಿಮಗೆ ಕೂಡ ಅನುಕೂಲ ಆಗುವಂತಹ ಲಕ್ಷಣಗಳು ಇರತಕ್ಕಂಥದ್ದು. ಮತ್ತು ವ್ಯಾಪಾರ ವ್ಯವಹಾರ ಮಾಡುವಂಥವರಿಗೆ ಎಲ್ಲರಿಗೂ ಕೂಡ ಈ ವಾರದಲ್ಲಿ ಹೊಸ ಹೊಸ ಆರ್ಡರ್ಗಳು ಸಿಕ್ಕುವಂಥದ್ದು, ಆ ಕೆಲಸದಲ್ಲಿ ನಿಮಗೆ ಹೆಚ್ಚಿನ ಒಂದು ಪ್ರಗತಿ ಕಂಡು ಬರುವಂಥದ್ದು ಎಲ್ಲವೂ ಇದೆ. ಆದರೆ ನಿಮಗೆ ಬರುವಂತಹ ಆದಾಯದಲ್ಲಿ ಮಾತ್ರ ಸ್ವಲ್ಪ ವಿಳಂಬ ಆಗತ್ತೆ. ಆದಾಯದಲ್ಲಿ ನೀವು ನಿರೀಕ್ಷೆ ಮಾಡಿದ ಮಟ್ಟಕ್ಕೆ ನಿಮ್ಮ ಆದಾಯ ನೀವು ಅದು ತಲುಪೋದಕ್ಕೆ ಅವಕಾಶ ಆಗೋದಿಲ್ಲ. ಅದು ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುತ್ತೆ, ವ್ಯವಹಾರವೇನೋ ನಡೆಯುತ್ತೆ, ಆದರೆ ಆದಾಯ ಮಾತ್ರ ಸ್ವಲ್ಪ ನಿಧಾನಗತಿಯಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಈ ವಾರದಲ್ಲಿ ನಿಮಗೆ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಮನಸ್ಸಿಗೆ ಸ್ವಲ್ಪ ಕ್ಲೇಶ ಉಂಟಾಗ್ತಕ್ಕಂಥದ್ದು, ಈ ರೀತಿ ಕೂಡ ಆಗುವಂತೆ ಇರುವಂತಹ ಲಕ್ಷಣಗಳು ಇರೋದರಿಂದ ನೀವು ಕೂಡ ಸ್ವಲ್ಪ ದೈವದ ಕಡೆಗೆ ಸ್ವಲ್ಪ ಒಲವನ್ನು ತೋರಿಸ್ಬೇಕಾಗತ್ತೆ. ದೇವರನ್ನು ಕುರಿತು ಯಾಕಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳೋದು, ಮನಃಶಾಂತಿಗಾಗಿ. ಒಂದು 10 ನಿಮಿಷ ಯಾವುದಾದರೂ ಒಂದನ್ನು ಇಟ್ಟುಕೊಂಡು, ನಾವು ದೈವ ಅಂತಲೇ ಇಟ್ಕೊಳ್ಳಿ ಅಥವಾ ಬೇರೆ ಇನ್ನೇನನ್ನಾದರೂ ಇಟ್ಕೊಳ್ಳಿ, ಅದನ್ನು ಇಟ್ಟುಕೊಂಡು ನೀವು 10 ನಿಮಿಷಗಳ ಕಾಲ ಅದರಲ್ಲಿ ತೊಡಗಿಸಿಕೊಂಡಿದ್ದೆ ಆದರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಕ್ಕೋದಕ್ಕೆ ಅವಕಾಶ ಆಗ್ತಕ್ಕಂಥದ್ದು. ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಕೂಡ ಒಬ್ಬರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ಅದಕ್ಕಾಗಿ ಖರ್ಚುಗಳು ಹೆಚ್ಚಾಗುವಂತಹ ಲಕ್ಷಣಗಳು ಕೂಡ ಇರತಕ್ಕಂಥದ್ದು. ಇಷ್ಟೆಲ್ಲ ಇದ್ದರೂ ಕೂಡ ವಾರಾಂತ್ಯದಲ್ಲಿ ನಿಮಗೆ ಏನೋ ಒಂದು ಅದೃಷ್ಟ ನಿಮ್ಮ ಪಾಲಿಗೆ ಸಿಕ್ಕತ್ತೆ. ಈ ವಾರ ಸಿಹಿ ಸುದ್ದಿ ಇರಬಹುದು ಅಥವಾ ಯಾವುದಾದರೂ ಒಂದು ಉತ್ತಮವಾದಂತಹ ಕೆಲಸ ಇರಬಹುದು ಅಥವಾ ಯಾವುದಾದರೂ ಒಂದು ಶುಭ ಕಾರ್ಯದ ಸೂಚನೆ ಇರಬಹುದು, ಆಗುವಂತಹ ಲಕ್ಷಣ ಕೂಡ ನಿಮ್ಮ ಪಾಲಿಗಿದೆ. ಹಾಗಾಗಿ ಈ ವಾರ ಚೆನ್ನಾಗಿದೆ ಅಂತಲೇ ಹೇಳಬಹುದಾಗಿದೆ. ಸಿಂಹರಾಶಿ, ಸಿಂಹರಾಶಿಯವರಿಗೆ ನಿಮ್ಮ ವ್ಯಾಪಾರ ವ್ಯವಹಾರ ಎಷ್ಟೇ ಚೆನ್ನಾಗಿ ನಡೆಯುತ್ತಾ ಇದ್ರೂ ಕೂಡ ನಿಮ್ಮದೇ ಆದಂತಹ ಕೆಲವು ಅಭ್ಯಾಸಗಳಿಂದ ಅಥವಾ ನಿಮ್ಮ ನಡೆನುಡಿಯ ಧೋರಣೆಯಿಂದ ನೀವು ಕೆಲವೊಮ್ಮೆ ಸಮಸ್ಯೆಗೆ ಸಿಕ್ಕಿ ಹಾಕಿಕೊಳ್ಳುವ ಅವಕಾಶ ಕೂಡಿಬರುತ್ತೆ. ಹಾಗಾಗಿ ಕೆಲಸ ಚೆನ್ನಾಗಿ ನಡೆಯುತ್ತೆ ಅನ್ನೋದು ಒಂದೇ ಮುಖ್ಯ ಆಗೋದಿಲ್ಲ,
ನಮ್ಮ ನಡೆನುಡಿ ಕೂಡ ನಾವು ಮಾಡ್ತಕ್ಕಂತಹ ವ್ಯವಹಾರದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಈ ವಾರದಲ್ಲಿ ನಿಮಗೆ ಸಾಕಷ್ಟು ನಿದರ್ಶನಗಳು ಸಿಕ್ಕಿ ಹೋಗುತ್ತೆ. ಹಾಗಾಗಿ ನೀವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಧೋರಣೆಯನ್ನು ತಾಳಬೇಡಿ. ಸಮಾಧಾನವಾಗಿ ಮಾಡುವ ಕೆಲಸವನ್ನು ಸ್ವಲ್ಪ ಹೆಚ್ಚಿನ ಶ್ರದ್ಧೆಯನ್ನು ಕೊಟ್ಟು ಮಾಡಿ ಅದು ಇನ್ನೂ ಹೆಚ್ಚಿನ ಫಲವನ್ನು ನಿಮಗೆ ತಂದುಕೊಡುವಂಥ ಅವಕಾಶಗಳು ಒದಗಿ ಬರುತ್ತೆ. ಮತ್ತು ನಿಮ್ಮ ಮಕ್ಕಳುಗಳ ಕಡೆಯಿಂದ ನಿಮಗೆ ಸಣ್ಣ ಪುಟ್ಟ ಕಿರಿಕಿರಿಗಳು ಉಂಟಾಗ್ತಕ್ಕಂಥದ್ದು ಅಥವಾ ನೀವು ಹೇಳಿದ ಮಾತನ್ನು ಅವರು ಕೇಳಲಿಲ್ಲ ಅಂತನೋ ಯಾವುದಾದರೂ ರೀತಿಯಲ್ಲಿ ಮನಸ್ಸನ್ನು ಕೆಡಿಸಿಕೊಳ್ಳುವಂತಹ ಅವಕಾಶಗಳು ಕೂಡ ಒದಗಿ ಬರ್ತಾ ಇದೆ. ಹಾಗಾಗಿ ನೀವು ಮಾನಸಿಕವಾಗಿ ನೆಮ್ಮದಿಯನ್ನು ಶಾಂತಿಯನ್ನು ಪಡೆಯೋದಕ್ಕೋಸ್ಕರ ಶಿವದೇವಾಲಯಕ್ಕೆ ಹೋಗಿ ಸ್ವಲ್ಪ ಹಾಲನ್ನು ಕೊಟ್ಟು ಹಾಲನ್ನು ಅಭಿಷೇಕವನ್ನು ಮಾಡೋದನ್ನು ಕಣ್ಣು ತುಂಬಿಕೊಂಡು ಬಂದರೆ ಸಾಕು, ನಿಮ್ಮ ಅನೇಕ ಸಮಸ್ಯೆಗಳು ಪರಿಹಾರವಾಗೋದಕ್ಕೆ ಅವಕಾಶ ಆಗುತ್ತೆ. ಕನ್ಯಾರಾಶಿಯವರಿಗೆ ವಾರ ಬಹಳ ಚೆನ್ನಾಗಿದೆ. ಇದು ನಿಮ್ಮ ಅದೃಷ್ಟದ ವಾರ ಅಂತಲೇ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ನೀವು ಯಾವುದಾದರೂ ಪ್ರಾಜೆಕ್ಟ್ ನಿಮಗೆ ಬರಬೇಕು ಅಂತಿದ್ದರೆ, ನಿಮ್ಮ ಕೆಲಸ ನಿಮ್ಮ ಪಾಲಿಗೆ ಬರುವಂಥದ್ದಿದ್ದರೆ ಪ್ರಯತ್ನ ಮಾಡಿ, ಈ ವಾರದಲ್ಲಿ ಎಲ್ಲವೂ ಸುಗಮವಾಗಿ ಬಂದುಬಿಡುತ್ತೆ. ನೀವು ಯಾವುದಾದರೂ ಕೂಡ ಮಾಲನ್ನು ತರಿಸ್ಕೋಬೇಕು ಅಂತ ವ್ಯಾಪಾರಕ್ಕಾಗಿ ಇದ್ದರೆ ಅದಕ್ಕೆ ಪ್ರಯತ್ನ ಪಡಿ, ಅದು ಸುಲಭವಾಗಿ ಬೇಗ ನಿಮ್ಮ ಬಂದು ನಿಮ್ಮ ಕೈಯನ್ನು ಸೇರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಹತ್ರ ಆಗಲೇ ಇರತಕ್ಕಂತಹ ಯಾವುದೇ ಸರಕುಗಳಿರಬಹುದು ಎಲ್ಲವನ್ನು ಕೂಡ ಸುಲಭವಾಗಿ ಈ ವಾರದಲ್ಲಿ ನೀವು ವ್ಯಾಪಾರವನ್ನು ಮಾಡಿಕೊಂಡು ಹೆಚ್ಚಿನ ಆದಾಯವನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶ ಆಗ್ತಕ್ಕಂತಹ ವಾರವಾಗಿದೆ. ವಿದೇಶಕ್ಕೆ ಪ್ರಯತ್ನ ಪಡ್ತಕ್ಕಂಥವ್ರಿಗೆ ಅಥವಾ ವಿದೇಶದಲ್ಲಿ ಕಾರ್ಯನಿಮಿತ್ತವಾಗಿ ಏನಾದರೂ ಹೋಗಬೇಕು ಅಂತಿದ್ದರೆ ಅವು ಕೂಡ ನಿಮಗೆ ಚೆನ್ನಾಗಿ ಆಗುವಂತಹ ಲಕ್ಷಣಗಳಿದೆ. ಹಾಗಾಗಿ ಈ ವಾರದಲ್ಲಿ ನೀವು ಹೆಚ್ಚಿನ ಕೆಲಸಗಳನ್ನು ಬೇಗ ಬೇಗ ಮಾಡಿಕೊಳ್ಳಿ. ಸಮಯ ಚೆನ್ನಾಗಿ ಬಂದಿದೆ. ಯಾವುದೇ ಒಂದು ನಿಮಿಷವನ್ನು ವ್ಯರ್ಥ ಮಾಡಿದಿರ ಸಂಪೂರ್ಣವಾಗಿ ನೀವು ಉಪಯೋಗಿಸ್ಕೊಂಡಿದ್ದೆ ಆದರೆ ಹೆಚ್ಚಿನ ಲಾಭಾಂಶ ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇದೆ. ಕುಟುಂಬದಲ್ಲಿಯೂ ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೊರಗಡೆ ಹೋಗುವಂತಹ ಯೋಗ ಇದೆ. ಹೊರಗಡೆ ಹೋದಾಗ ಕೂಡ ನೀವು ಅಲ್ಲಿ ಕೂಡ ಸಂತೋಷವಾಗಿ ಕಾಲ ಕಳೆಯೋದಕ್ಕೆ ಎಲ್ಲ ಅವಕಾಶವೂ ಇದೆ. ಹಾಗಾಗಿ ಈ ವಾರದಲ್ಲಿ ಹೆಚ್ಚಿನ ಉತ್ತಮ ಫಲಗಳನ್ನು ಕಾಡ್ತಕ್ಕಂತಹ ವಾರ ಕನ್ಯಾರಾಶಿಯವರಿಗೆ. ತುಲಾರಾಶಿಯವರಿಗೆ ಈ ವಾರದಲ್ಲಿ ವಿಶೇಷವಾದಂತಹ ವಾರ ಅಂತಲೇ ಹೇಳಬಹುದಾಗಿದೆ. ಯಾಕೆ ಅಂತ ಹೇಳಿದ್ರೆ, ನೀವು ಎಷ್ಟೋ ದಿನಗಳಿಂದ ಕಂಡಂತಹ ಕನಸುಗಳು ನನಸಾಗುವಂತಹ ಅವಕಾಶ ನಿಮ್ಮ ಪಾಲಿಗೆ ಸಿಗ್ತಾ ಇದೆ. ನೀವು ಹಣದ ಹರಿವು ನಿಮಗೆ ಯಾವುದೋ ಕಡೆಯಿಂದ ಬರಬೇಕಾಗಿದ್ದಿತ್ತು, ಅದು ಅವತ್ತಿಂದ ಬಂದಿರಲಿಲ್ಲ, ಆದರೆ ಈ ವಾರದಲ್ಲಿ ನಿಮ್ಮ ಭಾಗಕ್ಕೆ ಅದು ಬರುವ ಲಕ್ಷಣಗಳು ಕಾಣ್ತಾ ಇದೆ. ಹಾಗಾಗಿ ಸಣ್ಣ ಪುಟ್ಟ ಪ್ರಯತ್ನ ಏನಾದರೂ ಅದಕ್ಕೆ ಬೇಕಾಗಿದ್ದರೆ ಮಾಡಿಕೊಳ್ಳಿ, ಅದು ನಿಮ್ಮ ಕೈಗೆ ಭಾಳ ಬೇಗ ಬಂದು ಸೇರುವ ಲಕ್ಷಣವಿದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸುಗಮವಾಗಿ ಆಗುವಂತಹ ವಾರ, ಜೊತೆಗೆ ನಿಮ್ಮ ಅದೃಷ್ಟ ಪರೀಕ್ಷೆಯೂ ಕೂಡ ಆಗುವಂತಹ ವಾರವಾಗಿದೆ. ಯಾಕೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾವು ಏನನ್ನೂ ನಿರೀಕ್ಷೆಯನ್ನೇ ಮಾಡದೇ ಇದ್ದಂತಹ ಕೆಲಸಗಳು ಆಕಸ್ಮಿಕವಾಗಿ ಬರುತ್ತೆ, ಸಲೀಸಾಗಿ ನಡೆದು ಹೋಗುತ್ತೆ. ಅಂತಹ ಅವಕಾಶ ನಿಮ್ಮ ಪಾಲಿಗೆ ಈ ವಾರದಲ್ಲಿ ಸಿಗ್ತಾ ಇದೆ. ಹಾಗಾಗಿ ನೀವು ಒಂದು ರೀತಿಯ ಅದೃಷ್ಟದ ವಾರವೂ ಹೌದು, ನಿಮ್ಮ ಕೆಲಸಗಳು ಪೂರ್ಣಗೊಳ್ಳುವ ವಾರವೂ ಹೌದು, ಧನಾಗಮನವೂ ಕೂಡ ಹೆಚ್ಚಾಗಿ ಇರತಕ್ಕಂತಹ ವಾರ ಈ ವಾರವಾಗಿರುತ್ತೆ. ಆದರೆ ಎಲ್ಲ ಕೊಟ್ಬಿಟ್ರೆ ಮನುಷ್ಯ ಭಗವಂತನ ಮರೆತು ಬಿಡ್ತಾನೆ, ಅದಕ್ಕೋಸ್ಕರ ಏನೋ ಒಂದು ಇಟ್ಕೊಂಡಿರ್ತಾನೆ. ನೋಡಿ, ಈ ವಾರದಲ್ಲಿ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಡಕುಗಳು ಉಂಟಾಗುವಂತಹ ಲಕ್ಷಣಗಳಿರುತ್ತೆ. ಅದಕ್ಕಾಗಿ ಚಿಂತೆಯನ್ನು ಮಾಡೋದು ಬೇಡ. ನೀವೇನು ಮಾಡಬೇಕು, ಈ ವಾರದಲ್ಲಿ ಸ್ವಲ್ಪ ಗೋಧಿಯನ್ನು ಮತ್ತು ಸ್ವಲ್ಪ ಹುರುಳಿಯನ್ನು ದಾನವಾಗಿ ಕೊಡಿ. ಜೊತೆಗೆ ಈ ವಾರದಲ್ಲಿ ನಿಮಗೆ ಹೆಚ್ಚಿನ ಒಂದು ರೀತಿಯ ಧನದ ಆಗಮನ ಆಗುವ ಎಲ್ಲ ಲಕ್ಷಣವೂ ಇರೋದರಿಂದ ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡಿ ಬರೋದು ಸುಲಲಿತವಾಗಿ ಸುಗಮವಾಗಿ ಬೇಗ ನಿಮ್ಮ ಕೈ ಸೇರೋದಕ್ಕೆ ಅವಕಾಶ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ವಿಚಿತ್ರವಾದಂತಹ ಘಟನೆಗಳು ನಡೀತಕ್ಕಂತಹ ವಾರವಾಗಿದೆ. ಈ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಈ ವಾರದಲ್ಲಿ ಹೆಚ್ಚಿನ ಅನುಕೂಲತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂತಹ ವಾರವಾಗಿದೆ. ಯಾಕೆ ಅಂತ ಹೇಳಿದ್ರೆ, ಯಾರೆಲ್ಲ ಒಂದು ರೀತಿಯ ಪತ್ರಕರ್ತರಿರ್ಬೋದು, ಬರಹಗಾರರಿರ್ಬೋದು, ಪುಸ್ತಕಗಳನ್ನು ಬರೀತಕ್ಕಂಥವ್ರು, ಕತೆ ಕವನಗಳನ್ನು ಬರೀತಕ್ಕಂಥವ್ರು, ಇಂಥವ್ರಿಗೆಲ್ಲ ಉತ್ತಮವಾದಂತಹ ವಾರ. ಅವರು ಬರೆದಂತಹ ಒಂದು ಬರಹಗಳಿಗೆ ಒಳ್ಳೆಯ ಪ್ರತಿಕ್ರಿಯೆ, ಒಳ್ಳೆಯ ಶ್ಲಾಘನೆ ಸಿಗ್ತಕ್ಕಂತಹ ವಾರವೂ ಕೂಡ ಇದಾಗಿರುತ್ತೆ.
ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗೆ ಅವರ ವ್ಯಾಪಾರದಲ್ಲಿ ಹೆಚ್ಚಿನ ಒಂದು ಅನುಕೂಲತೆಗಳು ಒದಗಿ ಬರುತ್ತೆ, ಸಹಕಾರಗಳು ಸಿಕ್ಕತ್ತೆ. ಅವ್ರಿಗೆ ಯಾವುದಾದ್ರೂ ಲೋನ್ ಏನಾದರೂ ಅಪ್ಲೈ ಮಾಡಿಕೊಂಡಿದ್ರೆ ಅದೆಲ್ಲವೂ ಸ್ಯಾಂಕ್ಷನ್ ಆಗುವಂತಹ ಅವಕಾಶಗಳಿರುತ್ತೆ. ಹಾಗಾಗಿ ನಾನಾ ರೀತಿಯಲ್ಲಿ ಅನುಕೂಲಗಳು ಒದಗಿ ಬರತಕ್ಕಂತಹ ಅವಕಾಶ ಇದ್ದಾಗ್ಯೂ ಕೂಡ ಒಂದೆರಡು ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಅವಕಾಶಗಳಿರುತ್ತೆ. ಯಾರಾದರೂ ಭೂಮಿಯ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು, ಎಸ್ಟೇಟ್ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು, ಇಂಥವರಿಗೆ ಸ್ವಲ್ಪ ಸಮಯದಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ. ನಿಮ್ಮ ಕೆಲಸಗಳು ಅಷ್ಟು ಸುಲಭವಾಗಿ ಈ ವಾರದಲ್ಲಿ ಆಗೋದಿಲ್ಲ, ನಿಧಾನಗತಿಯಲ್ಲಿ ನಡೆಯುತ್ತೆ. ಮತ್ತು ನೀವು ಪಾರ್ಟ್ನರ್ಶಿಪ್ ಯಾವುದಕ್ಕಾದ್ರೂ ಕೂಡ ಸೇರ್ಕೋಬೇಕು ಅಂತಿದ್ದರೆ, ಸಹಿ ಮಾಡಬೇಕು ಅಂತಿದ್ದರೆ ಅದನ್ನು ಸ್ವಲ್ಪ ದಿವಸಗಳ ಮಟ್ಟಿಗೆ ಸ್ವಲ್ಪ ಮುಂದೂಡ್ಕೊಳ್ಳಿ. ಆದರೆ ಯಾರಿಗಾದರೂ ಕೂಡ ಉದ್ಯೋಗಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದರೆ ಉದ್ಯೋಗಾವಕಾಶ ಆಗುತ್ತೆ, ಅಥವಾ ಕೆಲವರು ಉದ್ಯೋಗವನ್ನು ಬದಲಾಯಿಸಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ, ಅಂಥವ್ರಿಗೆ ಕೂಡ ಕಾಲ ಚೆನ್ನಾಗಿದೆ, ಉದ್ಯೋಗ ಬದಲಾಯಿಸೋದಕ್ಕೆ ಅವಕಾಶಗಳು ಒದಗಿ ಬರುತ್ತೆ. ಆ ನಿಟ್ಟಿನಲ್ಲಿ ಒಳ್ಳೆಯ ಪ್ರಯತ್ನವನ್ನು ನೀವು ಮಾಡಬಹುದಾಗಿದೆ. ಇವೆಲ್ಲ ಯಾವುದೇ ಏನೇ ಇದ್ದರೂ ಕೂಡ ನೀವು ಈ ವಾರದಲ್ಲಿ ಸ್ವಲ್ಪ ಆಂಜನೇಯ ಸ್ವಾಮಿಗೆ ಒಂದು ವಿಳ್ಯದೆಲೆಯನ್ನು ತೆಗೆದುಕೊಂಡೋಗಿ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು, ಅಥವಾ ತುಳಸಿ ಮಾಲೆಯನ್ನು ಹೋಗಿ ಕೊಟ್ಟು ಬರ್ತಕ್ಕಂಥದ್ದು, ಈ ರೀತಿ ಮಾಡೋದ್ರಿಂದ ಬರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಸುಲಭವಾಗಿ ಪರಿಹಾರ ಆಗೋದಕ್ಕೆ ಅವಕಾಶ ಆಗುತ್ತೆ. ಧನಸು ರಾಶಿ, ಧನಸು ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರ್ತಕ್ಕಂತಹ ವಾರವಾಗಿದೆ. ಯಾಕೆಂದರೆ ಗ್ರಹಣವು ಕೂಡ ಸಂಭವಿಸ್ತಾ ಇರೋದರಿಂದ ಈ ಒಂದು ರಾಶಿಯವರು ಹೆಚ್ಚಿನ ಜಾಗರೂಕತೆಯನ್ನು ನೀವು ಪಡ್ಕೊಳ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಆರೋಗ್ಯದಲ್ಲಿಯೂ ಸ್ವಲ್ಪ ವ್ಯತ್ಯಾಸವಾಗುವಂತಹ ಲಕ್ಷಣ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿಯೂ ಕೂಡ ಸಾಕಷ್ಟು ತೊಡಕುಗಳು ತೊಡರುಗಳು ಬರುವಂತಹ ಲಕ್ಷಣಗಳು ಇರೋದರಿಂದ ಯಾವುದೇ ಕೆಲಸವನ್ನು ದುಡುಕಿ ಮಾಡ್ತಕ್ಕಂತಹ ಕೆಲಸ ಮಾಡೋದು ಬೇಡ. ಜೊತೆಗೆ ನಿಮ್ಮ ಒಂದು ನಡೆನುಡಿಗಳು ಕೂಡ ಈ ವಾರದಲ್ಲಿ ತುಂಬ ವ್ಯತ್ಯಾಸವಾಗುತ್ತೆ. ಬಹಳ ಬೇಗ ಕೋಪಗೊಳ್ತೀರಾ, ಕೋಪದಿಂದ ಅನರ್ಥಗಳನ್ನು ತಂದುಕೊಳ್ತೀರಾ, ರಸ್ತೆಯಲ್ಲಿ ಹೋಗ್ತಿರ್ತೀರಾ, ಕಾನೂನನ್ನು ಉಲ್ಲಂಘಿಸ್ತೀರಾ, ಅಲ್ಲಿ ದಂಡವನ್ನು ತೆರ್ತೀರಾ. ಈ ರೀತಿ ಎಲ್ಲಿ ಮನೆಯಲ್ಲಿದ್ದರೂ ಸಮಸ್ಯೆ, ಬೀದಿಯಲ್ಲಿದ್ದರೂ ಸಮಸ್ಯೆ, ವ್ಯವಹಾರದಲ್ಲಿದ್ದರೂ ಸಮಸ್ಯೆ, ಈ ರೀತಿ ಇದ್ದಕ್ಕಿದ್ದಂತೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸುವಂತಹ ಲಕ್ಷಣಗಳು ಈ ವಾರದಲ್ಲಿ ಹೆಚ್ಚಾಗಿ ಕಂಡು ಬರೋದರಿಂದ ಹೆಚ್ಚಿನ ಜಾಗರೂಕರಾಗಿರುವ ಅವಶ್ಯಕತೆ ಕಂಡು ಬರುತ್ತೆ. ಹಾಗಾಗಿ ಈ ವಾರದಲ್ಲಿ ನೀವು ಸ್ವಲ್ಪ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕಾಗತ್ತೆ, ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಕೂಡ ಮಾಡಬೇಕಾಗತ್ತೆ. ಸ್ವಲ್ಪ ದಾನ ಧರ್ಮಗಳನ್ನು ಕೂಡ ಈ ವಾರದಲ್ಲಿ ಮಾಡೋದರಿಂದ ಬರಬಹುದಾದ ಅನೇಕ ರೀತಿಯ ಸಣ್ಣ ಪುಟ್ಟ ಅವಘಡಗಳಿಂದ ಹೊರಕ್ಕೆ ಬರೋದಕ್ಕೆ ಅವಕಾಶ ಆಗುತ್ತೆ. ಮಕರ ರಾಶಿ, ಮಕರ ರಾಶಿಯವರಿಗೆ ಸಮಯದಲ್ಲಿ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸ ಇದೆ. ವ್ಯತ್ಯಾಸ ಇದ್ದಾಗ್ಯೂ ಕೂಡ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ, ನಿಮಗೆ ಆದಾಯವೂ ಕೂಡ ಚೆನ್ನಾಗಿ ಬರುವಂತಹ ಲಕ್ಷಣಗಳಿದೆ. ಇದೆಲ್ಲದರ ಜೊತೆಗೆ ಈ ವಾರದಲ್ಲಿ ನಿಮಗೆ ಸ್ವಲ್ಪ ತೊಂದರೆಗಳು ಕೂಡ ಉಂಟಾಗುವಂತಹ ಲಕ್ಷಣಗಳು ಕಂಡುಬರುತ್ತೆ. ನೋಡಿ, ತೊಂದರೆಗಳು ಅಂದರೆ ಯಾವ ರೀತಿಯಲ್ಲಿ ತೊಂದರೆಗಳು ಬರುತ್ತೆ? ಇದ್ದಕ್ಕಿದ್ದಂತೆ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿದ್ದರೆ ಬಾಡಿಗೆ ಮನೆಯವರಿಂದ ಏನೋ ಕಿರಿಕಿರಿಯಾಗಿ ದಿಢೀರಂತ ನೀವು ಮನೆಯನ್ನು ಬದಲಾಯಿಸಬೇಕು ಅಂತ ಯೋಚನೆ ಮಾಡ್ತಕ್ಕಂಥದ್ದು. ಉದ್ಯೋಗದಲ್ಲಿರುವವರಿಗೆ ಅಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಒಂದು ಅನರ್ಥಗಳು ನಡೆಯುತ್ತೆ, ಅದು ನಿಮ್ಮ ತಲೆಯ ಮೇಲೆ ಬರ್ತಕ್ಕಂಥದ್ದು. ನೀವು ಇದ್ದಕ್ಕಿದ್ದಾಗೆ ನಾ ಈ ಕೆಲಸನೇ ಬೇಡಪ್ಪ, ನಾನು ಬೇರೆ ಕೆಲಸಕ್ಕೆ ಹೋಗ್ತೀನಿ, ಇದನ್ನು ಬಿಟ್ಟೇ ಬಿಡೋಣ ಅಂತ ತೀರ್ಮಾನ ಮಾಡುವಂಥದ್ದು. ಈ ರೀತಿ ಆಕಸ್ಮಿಕವಾಗಿ ಬರ್ತಕ್ಕಂತಹ ಕೆಲವು ಘಟನೆಗಳಿಂದ ನೀವು ವಿಚಲಿತರಾಗುವಂತಹ ಲಕ್ಷಣಗಳಿದೆ. ಆದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಉದ್ಯೋಗವನ್ನು ಬಿಡುವಂತಹ ಪ್ರಯತ್ನ ಮಾಡೋದು ಬೇಡ, ಮನೆಯನ್ನು ಬಿಡುವಂತಹ ಪ್ರಯತ್ನವನ್ನು ಮಾಡೋದು ಬೇಡ. ಈ ನಿಟ್ಟಿನಲ್ಲಿ ಆ ಕ್ಷಣಕ್ಕೆ ಬಂದಂತಹ ಸಮಸ್ಯೆಗಳಿಗೆ ಆ ಕ್ಷಣದಲ್ಲಿ ಸ್ವಲ್ಪ ನೀವು ಸಮಾಧಾನದಿಂದ ಇದ್ದು ಯೋಚನೆಯನ್ನು ಮಾಡಿ ನಿಧಾನವಾಗಿ ಆ ಕಾಲವನ್ನು ಬಿಟ್ಟು ನಂತರದಲ್ಲಿ ಯೋಚನೆ ಮಾಡಿ ತೀರ್ಮಾನವನ್ನು ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಯಾಕೆಂದರೆ ಇದು ಕೇವಲ ಒಂದು ಎರಡು ಮೂರು ದಿವಸದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳು ವಾರಾಂತ್ಯದ ಹೊತ್ತಿಗೆ ಬಹಳ ಚೆನ್ನಾಗಿ ಆಗುತ್ತೆ. ಎಲ್ಲ ವ್ಯವಹಾರವೂ ಚೆನ್ನಾಗಿ ನಡೆಯುತ್ತೆ. ಉದ್ಯೋಗ ಬೇಕು ಅಂದರೆ ಅದೂ ಸಿಕ್ಕತ್ತೆ ನಿಮಗೆ. ಹಾಗಾಗಿ ಅಷ್ಟೊಂದು ಸಮಸ್ಯೆ ವಾರದ ಕೊನೆಯಲ್ಲಿ ಬರೋದಿಲ್ಲ. ಹಾಗಾಗಿ ದುಡುಕಿ ಏನಾದರೂ ನಿರ್ಧಾರ ತೆಗೆದುಕೊಂಡ್ರೆ ಮುಂದೆ ಕಷ್ಟವನ್ನು ನೀವು ಅನುಭವಿಸ್ಬೇಕಾಗತ್ತೆ. ಈ ವಾರದಲ್ಲಿ ಯಾರ ಹತ್ರನೂ ಕೂಡ ಸಾಲ ಮಾಡಬೇಡಿ. ನೀವು ಈ ವಾರದಲ್ಲಿ ಸಾಲಕ್ಕೆ ಮೊರೆ ಹೋದರೆ ಆ ಹಣ ಅಷ್ಟು ಸುಲಭವಾಗಿ ತೀರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇರುವ ಸಂಪಾದನೆಯಲ್ಲೇ ವಾರವನ್ನು ನೀವು ಸರಿತೂಗಿಸ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿದರೆ ತುಂಬ ಕ್ಷೇಮ. ಕುಂಭರಾಶಿ, ಕುಂಭರಾಶಿಯವರಿಗೆ ವಾರ ಚೆನ್ನಾಗಿದೆ, ಸಾಕಷ್ಟು ಅನುಕೂಲತೆಗಳೂ ಇದೆ.
ಮತ್ತು ನಿಮಗೆ ಮಾಡ್ತಾ ಇರತಕ್ಕಂತಹ ಕೆಲಸದಲ್ಲಿ ಉತ್ತಮವಾದಂತಹ ಪ್ರಗತಿ ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಇದೆ. ಜೊತೆಗೆ ಯಾರಾದರೂ ಕೂಡ ಈ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ರಾಜಕೀಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಒಂದು ಸ್ಥಾನ ಸಿಕ್ಕುವಂತೆ ಅಥವಾ ಇರುವ ಸ್ಥಾನ ಭದ್ರ ಆಗುವಂತಹ ಯೋಗ ನಿಮ್ಮ ಭಾಗಕ್ಕೆ ಇದೆ. ಹಾಗಾಗಿ ಈ ವಾರದಲ್ಲಿ ಸ್ಥಾನಮಾನಗಳನ್ನು ನೀವು ಕಂಡುಕೊಳ್ಳುವಂತಹ ಅವಕಾಶ ಇರತಕ್ಕಂಥದ್ದು, ಅದು ಕಚೇರಿಗಳಲ್ಲಿರಬಹುದು, ವ್ಯವಹಾರದಲ್ಲಿ ಇರಬಹುದು, ಯಾವುದೇ ಭಾಗದಲ್ಲಿ ಇರಬಹುದು, ಉತ್ತಮವಾದಂತಹ ಸ್ಥಾನ ಲಭಿಸುವಂತಹ ವಾರ ನಿಮ್ಮ ಪಾಲಿಗಿದೆ. ಭೂಮಿಯನ್ನು ಕೊಂಡ್ಕೊಳ್ಬೇಕು, ಆಸ್ತಿಯನ್ನು ಏನಾದರೂ ಖರೀದಿ ಮಾಡಬೇಕು ಅಂದರೆ ಅದಕ್ಕೂ ಕೂಡ ಪ್ರಯತ್ನವನ್ನು ಪಡಿ, ಅದು ಕೂಡ ಸುಲಭವಾಗಿ ಆಗುತ್ತೆ. ಅಥವಾ ತಾಯಿಯ ಮನೆ ಕಡೆಯಿಂದ ಏನಾದರೂ ಕೂಡ ಆಸ್ತಿಗಳು ನಿಮ್ಮ ಭಾಗಕ್ಕೆ ಬರಬೇಕಾಗಿದ್ದಿದ್ದರೆ ಈ ವಾರದಲ್ಲಿ ಬರುವ ಲಕ್ಷಣಗಳಿದೆ. ಹಾಗಾಗಿ ಅದನ್ನು ಕೂಡ ಪಡೆಯುವಂತಹ ಯೋಗ ನಿಮ್ಮ ಪಾಲಿಗೆ ಇದೆ. ಹಾಗಾಗಿ ಸಾಕಷ್ಟು ಭಾಗದಲ್ಲಿ ನಿಮಗೆ ಅನುಕೂಲತೆಗಳು ಒದಗಿ ಬರತಕ್ಕಂತಹ ಯೋಗ ನಿಮಗಿದೆ. ಹಾಗಾಗಿ ಕುಂಭರಾಶಿಯವರು ಉತ್ತಮ ಫಲಗಳನ್ನು ಕಾಣ್ತೀರಾ. ಒಂದು ರೀತಿಯ ಹೊರಗಡೆ ಪ್ರವಾಸಕ್ಕೆ ಹೋಗುವ ಯೋಗವೂ ಇದೆ. ಪ್ರವಾಸದಲ್ಲಿಯೂ ಕೂಡ ನೀವು ಸಂತೋಷಕರವಾಗಿ ಕಾಲ ಕಳೆಯುವಂತಹ ಅವಕಾಶ ನಿಮ್ಮ ಪಾಲಿಗೆ ಇದೆ. ಮೀನರಾಶಿ, ಮೀನರಾಶಿಯವರಿಗೆ ಈ ವಾರದಲ್ಲಿ ನೀವು ಕೂಡ ಸ್ವಲ್ಪ ಮಿಶ್ರ ಫಲಗಳನ್ನು ಕಾಣುವಂತಹ ಅವಕಾಶಗಳು. ಯಾಕೆ ಅಂತ ಹೇಳಿದ್ರೆ ಈ ವಾರದ ಪ್ರಾರಂಭದಲ್ಲಿ ಸ್ವಲ್ಪ ಮನಸ್ತಾಪದಿಂದನೇ ಪ್ರಾರಂಭ ಆಗ್ತಕ್ಕಂತಹ ವಾರ, ಮಾನಸಿಕವಾಗಿ ಕ್ಷೋಭೆ ಉಂಟು ಆಗುವಂತಹ ಕಾಲ ಇದು. ಹಾಗಾಗಿ ಸ್ವಲ್ಪ ಒತ್ತಡಗಳು ನಿಮ್ಮ ಮನಸ್ಸಿನಲ್ಲಿ ಒತ್ತಡಗಳು ಜಾಸ್ತಿ ಇರುತ್ತೆ. ಅದರಿಂದಾಗಿ ಆರೋಗ್ಯದಲ್ಲಿ ಕೂಡ ವ್ಯತ್ಯಾಸ ಆಗ್ತಕ್ಕಂಥದ್ದು ಎಲ್ಲವೂ ಪ್ರಾರಂಭದಲ್ಲಿ ಇದ್ದರೂ ಕೂಡ 3-4 ದಿವಸಗಳ ನಂತರದಲ್ಲಿ ಸಾಕಷ್ಟು ಅನುಕೂಲ ಆಗುತ್ತೆ. ನಿಮ್ಮ ವ್ಯವಹಾರವೆಲ್ಲವೂ ಕೂಡ ಚೆನ್ನಾಗಿ ಆಗುವಂತಹ ಎಲ್ಲ ಲಕ್ಷಣವೂ ಇದೆ. ಆರೋಗ್ಯವು ನಂತರದ ದಿನಗಳಲ್ಲಿ ವೃದ್ಧಿಯಾಗುವಂತಹ ಲಕ್ಷಣ ಇದೆ. ಮಕ್ಕಳಿಂದನೂ ಕೂಡ ಉತ್ತಮವಾದಂತಹ ಪ್ರಗತಿಯನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಇರುತ್ತೆ. ಕ್ರೀಡೆಗಳಲ್ಲಿ ತೊಡಗಿಸ್ಕೊಳ್ತಕ್ಕಂಥವ್ರಿಗೆ ಕ್ರೀಡೆಯಲ್ಲಿ ಉತ್ತಮವಾದಂತಹ ಫಲಿತಾಂಶ ಇರಬಹುದು ಅಥವಾ ಸ್ಥಾನ ಇರಬಹುದು, ಸಿಗುವಂತಹ ಲಕ್ಷಣಗಳು ಕೂಡ ನಿಮ್ಮ ಪಾಲಿಗೆ ಇರುತ್ತೆ. ಮತ್ತು ಈ ವಾರದಲ್ಲಿ ನೀವು ಯಾವುದಾದರೂ ಕೂಡ ಪಾರ್ಟ್ನರ್ಶಿಪ್ಗೆ ಸಹಿ ಮಾಡಬೇಕು ಅಥವಾ ಹೂಡಿಕೆಯನ್ನು ಮಾಡಬೇಕು ಅಂದರೆ ವಾರಾಂತ್ಯಕ್ಕೆ ಇಟ್ಕೊಳ್ಳಿ ಅದನ್ನು. ಅದು ನಿಮಗೆ ಎಲ್ಲ ರೀತಿಯ ಯಶಸ್ವಿಯಾಗಿ ನಡೆಯೋದಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಉತ್ತಮ ಕೆಲಸಗಳೇನಾದರೂ ಇದ್ದರೆ ಮೊದಲು 2-3 ದಿವಸ ಬಿಟ್ಟು ನಂತರದಲ್ಲಿ ನೀವು ಮಾಡಿಕೊಂಡಿದ್ದೆ ಆದರೆ ಯಶಸ್ಸು ನಿಮಗೆ ಸಿಕ್ಕುವಂತಹ ಯೋಗ ನಿಮ್ಮ ಭಾಗಕ್ಕಿದೆ. ಇದರ ಜೊತೆಗೆ ಸಾಧ್ಯವಾದರೆ ದಕ್ಷಿಣಾಮೂರ್ತಿಯ ಒಂದು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಕಡಲೆಕಾಳನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಇದನ್ನು ಮಾಡಿಕೊಂಡ್ರೆ ಕೂಡ ನಿಮಗೆ ಇನ್ನೂ ಹೆಚ್ಚಿನ ಅನುಕೂಲಗಳು ಒದಗಿ ಬರುತ್ತೆ. ನೋಡಿ, ಇವೆಲ್ಲವೂ ಕೂಡ ಈ 12 ರಾಶಿಗಳ ಈ ವಾರದ ಫಲಾಫಲಗಳು. ಯಾವುದು ಹೇಗೆ ಇರಲಿ, ಸೂರ್ಯಗ್ರಹಣ ಇರೋದರಿಂದ ಎಲ್ಲರೂ ಕೂಡ ಸೂರ್ಯದೇವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಕೇತುಗ್ರಸ್ತವಾಗಿರೋದ್ರಿಂದ ಹುರುಳಿಕಾಳನ್ನು ದಾನವಾಗಿ ಕೊಡಿ ಪ್ರತಿಯೊಬ್ಬರು ಕೂಡ, ಅದು ಯಾವುದೇ ರಾಶಿಯವರಾಗಿರಬಹುದು. ಯಾಕೆ ಅಂತ ಹೇಳಿದ್ರೆ ಈ ಕೆಲವೊಂದು ಅಂಶಗಳು ಈ ಒಂದು ದಿವಸಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ, ಇದು ಇಲ್ಲಿಂದ ಇನ್ನೂ ಹೆಚ್ಚು ಕಮ್ಮಿ 2-3 ತಿಂಗಳುಗಳ ಕಾಲ ಇದರ ಪ್ರಭಾವ ಇದ್ದೇ ಇರುತ್ತೆ. ಹಾಗಾಗಿ ಹುರುಳಿಕಾಳನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಅಥವಾ ಸ್ವಲ್ಪ ಬಣ್ಣ ಬಣ್ಣವಾಗಿರ್ತಕ್ಕಂತಹ ಬಟ್ಟೆಯನ್ನು ದಾನವಾಗಿ ಕೊಡೋದು, ಈ ರೀತಿ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಅನುಕೂಲಗಳು ಒದಗಿ ಬರುತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ, ಫಾಲೋ ಮಾಡಿ.